ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆ ಖಂಡಿಸಿ ಬೃಹತ್ ಮೌನ ಪ್ರತಿಭಟನೆ. ಕಳೆದ 4-5 ದಿನಗಳ ಹಿಂದೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ನಂದಿ ಪರ್ವತದ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರನ್ನು ದುಷ್ಕರ್ಮಿಗಳು ಭೀಕರ ಹತ್ಯೆ ಮಾಡಿ ಮೃತದೇಹವನ್ನು ಕತ್ತರಿಸಿ ಕೊಳವೆ ಬಾವಿಗೆ ಎಸೆದಿರುವ ಘಟನೆ ಖಂಡಿಸಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಜೈನ ಸಮಾಜ ಬಾಂಧವರು ಸೇರಿದಂತೆ ಉಳಿದ ಸಮಾಜದ ನಾಗರಿಕರು ಮೌನ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸಿದರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ನಿಪ್ಪಾಣಿ, ಚಿಕ್ಕೋಡಿ, ರಾಯಭಾಗ, ಅಥಣಿ, ಕಾಗವಾಡ, ಹುಕ್ಕೇರಿ ತಾಲೂಕು ಮತ್ತು ನೆರೆಯ ಮಹಾರಾಷ್ಟ್ರದ ನಾಗರಿಕರು ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹತ್ಯೆಯಾದ ಜೈನ ಮುನಿಗಳಿಗೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿದರು. ಮಾಡಿ
ಸ್ವಾಮೀಜಿ ವರೂರ್, ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಸ್ವಾಮೀಜಿ ಮಾಂದನಿ ಮತ್ತು ಸ್ವಸ್ತಿ
ಶ್ರೀ ಲಕ್ಷ್ಮೀಸೇನ್ ಭಟ್ಟಾರಕ್ ಸ್ವಾಮೀಜಿ ಕೊಲ್ಲಾಪುರ ರಾಯಬಾಗ್ ಅಂಡ್ ಹೊಸೂರ್ ಮಾಗಾವಿ ಇವರ ನೇತೃತ್ವದಲ್ಲಿ ನಾವು ಇವತ್ತು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರ ಪರವಾಗಿ ಕಳಿಸ್ತಾ ಇದ್ದೇವೆ. ಆ ಮನವಿಯನ್ನು ನಾನು ತಮ್ಮಲ್ಲಿ ಓದಿ ತೋರಿಸುತ್ತೇನೆ. ಆನರೇಬಲ್ ಚೀಫ್ ಮಿನಿಸ್ಟರ್, ಗವರ್ನಮೆಂಟ್ ಆಫ್ ಕರ್ನಾಟಕ ಥ್ರೂ ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕೋಡಿ ಡಿಸ್ಟ್ರಿಕ್ಟ್ ಬೆಳಗಾವಿ. ಸರ್, ಸಬ್ಜೆಕ್ಟ್ ಕೇಸ್ ರಿಜಿಸ್ಟರ್ಡ್ ಇನ್ ಚಿಕ್ಕೋಡಿ ಪಿ ಎಸ್ ಕ್ರೈಮ್ ನಂಬರ್ 147/2023 ಫಾರ್ ಮರ್ಡರ್ ಆಫ್ ಎಚ್ ಎಚ್ ಶ್ರೀ ಪುರಾಯಂತ ಕಾಮಕುಮಾರ್ ರಂಗಿಮುನಿ ಮಹಾರಾಜ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಸರಸ್ವತಿ ಸ್ವಸ್ತಿ ಶ್ರೀ ಧರ್ಮಸೇನ್ ಭಟ್ಟಾರಕ್ ಸ್ವಾಮೀಜಿ ವರೂರ್, ಸ್ವಸ್ತಿ ಶ್ರೀ ಜಿನಿಸೇನ್ ಭಟ್ಟಾರಕ್ ಸ್ವಾಮೀಜಿ ನಾನಿ ಅಂಡ್ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ್ ಭಟ್ಟಾರಕ್ ಸ್ವಾಮೀಜಿ ಕೊಲ್ಲಾಪುರ್ ರಾಯಬಾಗ್ ಹೊಸೂರ್ ಬೆಳಗಾವಿ. ದಿ ಎಂಟೈರ್ ಜೈನ್ ಸಮಾಜ್ ಇನ್ ಯುನಿಟಿ ಸಬ್ಮಿಟ್ಸ್ ದಿಸ್ ಮೆಮೊರಾಂಡಮ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ದಿ ಇನ್ ಹ್ಯೂಮನ್ ಆಕ್ಟ್ ಆಫ್ ಮರ್ಡರ್ ಆಫ್ ಎಚ್ ಎಸ್ ಶ್ರೀ 108 ರಾಮಕುಮಾರ್ ನಂದಿ ಮಹಾರಾಜ್ ಹ್ಯಾವ್ ಸರ್ಪ್ರೈಸ್ಡ್ ಅಂಡ್ ದಿ ಎಂಟೈರ್ ಸ್ಟೇಟ್ ಹ್ಯಾಸ್ ಬಿನ್ ಇನ್ ಸ್ಟೇಟ್ ಆಫ್ ಶಾಕ್. This incident is not only against one community, but is against entire humanity. This incident is strongly condemned by the entire Jain Samaj. The vicious attack on a saint who renounced worldly affairs and lead a life to serve humanity is strongly condemned by the entire Jain Samaj. We urge for unbiased, fair and speedy investigation in this shocking incident. To punish the culprit for this heinous and inhuman act in the strictest way of possible. Additionally, we collectively request that protection be provided to all the Jain Munis, Sadhus, Sadhvis and Matajis in the entire state so that incident like this do not repeat in the future. Serious note of this incident may kindly be taken and strictest action may be taken against the culprits to bring them to justice and protection to all the Jain Munis, Sadhus, Sadhvis and Matajis in the entire state be given. ನೋಡ್ರಿ, ನಾವು ಈಗಾಗಲೇ ಮಾತಾಡಿದ್ ಏನಂದ್ರ, ನಮಗ ಫೋನ್ ಮಾಡಿ ಹೇಳ್ತಾರ ಸ್ವಾಮೀಜಿ ಹೇಳ್ತಾ ಇದಾರ, ಆದ್ರೆ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ಸಾಕಷ್ಟು ವಿಶ್ವಾಸವೇ, ಭಾರತೀಯ ಕಾನೂನು ವ್ಯವಸ್ಥೆ ಮೇಲೆ ಸಾಕಷ್ಟು ವಿಶ್ವಾಸವೇ. ಅದಕ್ಕಾಗಿ ಈ ಪ್ರಕಾರವಾಗಿ ಮೌನ ಪ್ರಕಾರವಾಗಿ ನಾವು ನಮ್ಮ ಪ್ರತಿಭಟನೆ ಮಾಡಿ ನಮ್ಮ ಮನವಿಗಳನ್ನು ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಅವರಿಗೆ ವ್ಯವಸ್ಥಿತವಾಗಿ ಕಠೋರತಮ ಕಠೋರ ಶಿಕ್ಷಣವನ್ನಾಗಬೇಕು, ನಮ್ಮ ಎಲ್ಲ ಸಾಧುಗಳಿಗೆ ಪ್ರೊಟೆಕ್ಷನ್ ಅನ್ನು ಸಿಗಬೇಕು ಅಂತ ಭಾವನೆ. ಶಾಂತಿನಾಥ ಭಗವಾನ್ ಕೇ.